ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇರೋದು. ಲಕ್ಕಿ ಮ್ಯಾನ್ ಚಿತ್ರನ ಯಾರು ನೋಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ನಾವು ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಮಾಡ್ತೀವಿ. ಓವರಾಲ್ ಆಗಿ ಲಕ್ಕಿ ಮ್ಯಾನ್ ಚಿತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಚಿತ್ರದ ಪ್ರಮೋಷನ್ ನ ಅವರು 100% ಮಾಡಿಲ್ಲ, 50% ಮಾಡಕ್ ಟ್ರೈ ಮಾಡಿದ್ದಾರೆ, ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ. ಪ್ರಮೋಷನ್ ಮಾಡಿದ್ರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೋದಾಗಿತ್ತು. ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಲಕ್ಕಿ ಮ್ಯಾನ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಒಂದು ದೇವರ ಕ್ಯಾರೆಕ್ಟರ್ ಅಲ್ಲಿ ತೋರಿಸಿರೋದು. ಆಲ್ರೆಡಿ ಅಭಿಮಾನಿಗಳ ಮನಸ್ಸಲ್ಲಿ ದೇವರಾಗಿರುವಂತ ಪುನೀತ್ ರಾಜ್ಕುಮಾರ್ ಅವರು ಆ ಫಿಲಂ ಅಲ್ಲಿ ಒಂದು ದೇವರ ತರನೇ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆದ್ರೆ ಒಂದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಪುನೀತ್ ರಾಜ್ಕುಮಾರ್ ವಾಯ್ಸ್ ಇರೋದು. ಒಂದ್ ಎರಡು ಕಡೆ ಪುನೀತ್ ರಾಜ್ಕುಮಾರ್ ಅವ್ರ ವಾಯ್ಸ್ ಇಲ್ಲ, ಬೇರೆ ಎಲ್ಲೋ ಬಂದು ಹೋಗೋ ತರ ಕನೆಕ್ಟ್ ಆಗ್ಬೋದು ಅಭಿಮಾನಿಗಳಿಗೆ. ಬಟ್ ಓವರಾಲ್ ಆಗಿ ಪುನೀತ್ ರಾಜ್ಕುಮಾರ್ ಅವ್ರ ವಾಯ್ಸ್ ಇದೆ, 100% ಅಭಿಮಾನಿಗಳು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಿರ. ಅದನ್ನ ಬಿಟ್ರೆ ಇನ್ ಚಿತ್ರದ ವಿಚಾರಕ್ಕೆ ಬಂದ್ರೆ, ಎಲ್ಲೋ ಒಂದ್ ಕಡೆ ಕೆಲವೊಂದಷ್ಟು ಕ್ಯಾರೆಕ್ಟರ್ ಗಳು ವಾಯ್ಸ್ ಮೈನ್ ವಾಯ್ಸ್ ಕಡೆ ಇಲ್ಲ, ಇದೊಂದು ಚಿತ್ರದ ಮೈನಸ್ ಪಾಯಿಂಟ್. ಆಮೇಲೆ ಹೀರೋ ಮತ್ತೆ ಹೀರೋಯಿನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಹೀರೋ ಹೀರೋಯಿನ್ ಇಬ್ರು ಬಂದು ಚೈಲ್ಡ್ಹುಡ್ ಫ್ರೆಂಡ್ಸು. ಚೈಲ್ಡ್ಹುಡ್ ಫ್ರೆಂಡ್ಸ್ ಮದುವೆ ಆದ್ರೆ ಅವರಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದ್ರೆ ಯಾವ ತರ ಆಗ್ಬೋದು, ಅವ್ರ ಜೀವನ ಯಾವ ತರ ಒಂದು ಇದಾಗ್ಬೋದು, ಫ್ರೆಂಡ್ಶಿಪ್ ಫ್ರೆಂಡ್ಸ್ ಚೈಲ್ಡ್ಹುಡ್ ಅಲ್ಲಿ ಯಾವ ತರ ಇರ್ತದೆ, ಅದೇ ತರ ಬದುಕ್ತಿವಿ ಅಂತ ಅವ್ರ ಆಸೆ ಇಟ್ಕೊಂಡು ಮದ್ವೆ ಆಗಿರ್ತಾರೆ. ಆದ್ರೆ ಅದು ಆಗಲ್ಲ, ಫಸ್ಟ್ ಹಾಫ್ ಅಲ್ಲಿ ಒಂದ್ ಸ್ವಲ್ಪ ಲ್ಯಾಗ್ ಹೊಡಿತದೆ, ಅದನ್ನು ಸೆಕೆಂಡ್ ಹಾಫ್ ಅಲ್ಲಿ ಅದನ್ನು ಸ್ವಲ್ಪ ಒಂದು ಲೆವೆಲ್ ಗೆ ಏನೋ ಒಂದ್ ಕಡೆ ಸರಿ ಮಾಡಕ್ಕೆ ಅಂತ ಟ್ರೈ ಮಾಡಿದ್ರು. ಚಿತ್ರದ ಅಷ್ಟು ಕ್ಲಾರಿಟಿ ನನಗೆ ಕಾಣಲಿಲ್ಲ, ಬಟ್ ಇನ್ನು ಟ್ರೈ ಮಾಡಬಹುದಾಗಿತ್ತು. ಏನಪ್ಪ ಲಕ್ಕಿ ಮ್ಯಾನ್ ಅಲ್ಲಿ ಅಂದ್ರೆ, ಪುನೀತ್ ರಾಜ್ಕುಮಾರ್ ಅವ್ರನ್ನ ತಗೊಂಡ್ ಬಂದಿರೋದು ಒಂದು ಹೆವಿ ಪ್ಲಸ್ ಪಾಯಿಂಟ್ ಆಯ್ತು. ಅವ್ರ ಅಭಿಮಾನಿಗಳನ್ನ ಥಿಯೇಟರ್ ಕರ್ಕೊಂಡ್ಬಂದು ಒಂದು ಫಿಲಂ ನ ಒಂದು ಪ್ಲಸ್ ಪಾಯಿಂಟ್ ಆಗಿ ತೋರಿಸಿದಾರೆ ಅಷ್ಟೇ. ಅದ್ ಬಿಟ್ರೆ ಲಕ್ಕಿ ಮ್ಯಾನ್ ಚಿತ್ರಕ್ಕೆ ನನ್ನ ಕಡೆಯಿಂದ ರೇಟಿಂಗು ಎನ್ಗೆ ಒಂದು 8 ಕೊಡ್ತೀನಿ. 8 ಎಂತಕಪ್ಪ ಅಂತಂದ್ರೆ, ಅಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದೇನೆ 5 ಪಾಯಿಂಟ್ಸ್, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇನ್ನು ಚಿತ್ರದ ಕತೆ ಹೋಗು ಎಲ್ಲ ಸೇರಿಸಿ 8 ಪಾಯಿಂಟ್ ಕೊಟ್ಟಿದ್ದೀನಿ. ಜಾಸ್ತಿ ಏನ್ ಪಾಯಿಂಟ್ಸ್ ಕೊಡೋಷ್ಟು ದೊಡ್ಡನಲ್ಲ ನನ್ಗೆ ಅನ್ಸಿದ್ ನಾನು ಹೇಳ್ದೆ, ಯಾಕೆಂದ್ರೆ ಇದನ್ನ ವಿಮರ್ಶೆ ಮಾಡೋಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಅದಕ್ಕೆ ನಿಮ್ಗೆ ಪಾಯಿಂಟ್ಸ್ ಲೆಕ್ಕಾಚಾರದಲ್ಲಿ ಹೇಳಿದೆ. ಇದ್ ಬಿಟ್ರೆ ಓವರಾಲ್ ಆಗಿ ಫಿಲಂ ಒಂದ್ಸರಿ ನೋಡ್ಬೋದು, 100% ಹೋಗಿ ಫಿಲಂ ನೋಡಿ. ಕನ್ನಡ ಚಿತ್ರನ ದಯವಿಟ್ಟು ಥಿಯೇಟರ್ಲ್ಲೇ ಹೋಗಿ ನೋಡಿ, ಅವಾಗ್ಲೇನೆ ಕನ್ನಡ ಚಿತ್ರರಂಗ ಬೆಳೆಯೋದು, ಕನ್ನಡಿಗರು ಚಿತ್ರವನ್ನ ಬೆಳೆಸೋದು. ಇಷ್ಟು ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ, ಅಲ್ಲಿ ತನಕ ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ಮೊದಲನೇ ಟೈಮ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ರೆಡಿ ನಮ್ಮ ಚಾನಲ್ ನ ಬಂದು ವಿಸಿಟ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್.